ಅನಾವರಣ ತಂಡದಿಂದ ನಮಸ್ಕಾರ. ನಮ್ಮ ತಂಡದ ಸದಸ್ಯರೇ ಬರೆದಂಥ ಕಥೆಗಳನ್ನ ಹೇಳೋ ಪ್ರಯತ್ನ ಇದು. ನಮಗೆ ಮೂಲ ಪ್ರೇರಣೆಯೇ ಅಸಹಾಯಕತೆ. ಕಂಟೆಂಟ್ ಇದ್ದಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಕ್ತವಾಗಿ ತಿದ್ದಿ ಹೇಳಿ. ನಮಗೂ ಅವಕಾಶ ಇದೆ, ಆ ಅವಕಾಶನ ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳೋಣ ಅನ್ನೋ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ನಿರೀಕ್ಷೆಗಳು ಅನ್ನೋದೆಲ್ಲ ಏನಿಲ್ಲ, ಪ್ರಯತ್ನಗಳೇ ಎಲ್ಲ ಅನ್ನೋ ನಂಬಿಕೆಯಿಂದ ಅನಾವರಣ ತಂಡದಿಂದ ಈ ಚಾನೆಲ್ನ ಶುರು ಮಾಡ್ಕೊಂಡಿದ್ದೀವಿ. ಕಥಾನಾಯಕನ ಹೆಸರು ಸುಧಾಕರ್ ಅಂತ. ಈತ ಒಬ್ಬ ಪತ್ರಕರ್ತ. ಅವನಿಗೆ ತೀವ್ರವಾಗಿ ಕಾಡಿದಂಥ ವಿಚಾರ ಹೆಣ್ಣಿನ ಶೋಷಣೆ ಬಗ್ಗೆ, ಅದರಲ್ಲೂ ವೇಶ್ಯವಾಟಿಕೆಯಲ್ಲಿ ತೊಡಗಿದಂತಹ ಮಹಿಳೆಯರನ್ನು ರಕ್ಷಿಸಿ ಪರಿವರ್ತಿಸಿ ಅವರಿಗೂ ಉತ್ತಮ ಜೀವನ ಇದೆ ಅಂತ ನಿರೂಪಿಸುವ ಪ್ರಯತ್ನದಲ್ಲಿ ಸಾಕಷ್ಟು ಹೋರಾಟ ಮಾಡಿದಂಥ ವ್ಯಕ್ತಿ. ಆತನಿಗಿನ್ನು 30 ಪ್ರಾಯ. ಒಂದಿನ ಬೆಳಗ್ಗೆ ಒಂದು ಹೆಂಗಸು ಆತನಿಗೆ ಕಾಲ್ ಮಾಡ್ತಾರೆ. ಸರ್ ನಮಸ್ತೆ, ನನ್ನ ಹೆಸರು ಲತಾ ಅಂತ. ಅದೇ SRK ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ನನ್ನ ಕೆಲಸಕ್ಕೆ ಅಂತ ಸೇರಿಸಿದ್ರಲ್ಲ ಸರ್, ಸುಮಾರು 5 ತಿಂಗಳಿಂದೆ ಅಂತ ನೆನಪಿಸೋ ಪ್ರಯತ್ನ ಪಡ್ತಾಳೆ. ಈತ ನೆನಪಿದೆ ಕಣವ, ಚೆನ್ನಾಗಿದ್ದೇನವ, ಕೆಲಸ ಹೇಗೆ ನಡೀತಿದೆ, ಹೊಸ ಜೀವನ ಹೇಗಿದೆ ಅಂತ ವಿಚಾರಿಸ್ಕೊತಾನೆ. ಸರ್ ಇಲ್ಲಿ ಕೆಲಸದಲ್ಲಿ ತುಂಬಾ ತೊಂದರೆ ಆಗಿದೆ ಸರ್, ಆ ವಿಚಾರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ನಿಮ್ಮ ಆಫೀಸಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸರ್ ಅಂತ ತನ್ನ ಬೇಡಿಕೆನ ಇಡ್ತಾರೆ. ಹೌದೇನಮ್ಮ, ತುಂಬ ತೊಂದರೆ ಆಗಿಬಿಟ್ಟಿದೆಯಾ? ಮಧ್ಯಾಹ್ನ ಆಫೀಸಿಗೆ 1 ಗಂಟೆ ಮೇಲೆ ಬನ್ನಿ, ನಾನು ಸಿಗ್ತೀನಿ. ಏನಮ್ಮ ಸಂಬಳ ಏನಾದರೂ ಕೊಡ್ತಾ ಇಲ್ವಾ ಅಂತ ಚಕಿತನಾಗಿ ಕೇಳ್ತಾನೆ. ಸಂಬಳ ಬರೆದಿದ್ರೆ ನಾವು ಈಗೋ ನಿಭಾಯಿಸ್ಕೋಬೋದು ಸರ್. ಸರ್ ಇದು ಬೇರೆ ಥರನೇ ಸಮಸ್ಯೆ ಸರ್, ನಾವು ಆಫೀಸ್ಗೆ ಬಂದು ಹೇಳ್ಕೊತೀವಿ ಸರ್ ಅಂತ ಸ್ವಲ್ಪ ಸಂಕೋಚದಿಂದ ಹೇಳ್ತಾರೆ. ಸರಿ ನೀವು ಮಧ್ಯಾಹ್ನ 1 ಗಂಟೆ ಮೇಲೆ ಬನ್ನಿ, ನಾನು ಸಿಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಮಧ್ಯಾಹ್ನ ಹಂಗೆ ಆ ನತಾನ ಹಿಂಗ್ಸು ತನ್ನ ಸಹೋದ್ಯೋಗಿನ ಜೊತೆಗೆ ಪತ್ರಕರ್ತ ಸುಧಾಕರ್ನ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಆತನ ಭೇಟಿ ಕೂಡ ಮಾಡ್ತಾರೆ. ಆತ ಏನ್ರಮ್ಮ ಇಷ್ಟೊಂದು ಜನ ಬಂದಿದ್ದೀರಲ್ಲ, ಅಂಥ ಸೀರಿಯಸ್ ಪ್ರಾಬ್ಲಮ್ ಏನ್ರಮ್ಮ ಆಗಿದೆ ನಿಮ್ಗಳಿಗೆ ಅಂತ ಆಶ್ಚರ್ಯದಿಂದ ಕೇಳ್ತಾನೆ. ಸರ್ ನಾನೇ ಲತಾ ಅಂತ, ನಿಮಗೆ ಕಾಲ್ ಮಾಡಿದ್ದು ಅಂತ ತನ್ನ ಪರಿಚಯನ ಮಾಡ್ಕೋತಾ, ವೇಶ್ಯವಾಟಿಕೆಯಲ್ಲಿ ಇದ್ದೋಳು ಸರ್ ನಾನು, ಅಲ್ಲಿಂದ ನನ್ನ ಕಾಪಾಡಿದ್ದೀರಾ, ಮನೆ ಮಾಡಿಕೊಟ್ಟಿದ್ದೀರಾ, ಇಂಥ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೂಡ ಕೊಡಿಸಿದ್ದೀರಾ ಸರ್, ಆದರೆ ಅಲ್ಲಿನ ಸೂಪರ್ವೈಸರು ನಮ್ಮಗಳಿಗೆ ಅಲ್ಲಿ ಇಲ್ಲಿ ಮುಟ್ಟುತ್ತಾನೆ, ಕೆಟ್ಟದಾಗಿ ನೋಡ್ತಾನೆ, ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಬಾ ಅಂತ ಕರೆದು ಇದ್ದಾನೆ ಸರ್. ಸರ್ ನಾನು ವೇಶ್ಯ ಆಗಿದ್ದೋಳು, ಅವನಿಗೆ ತೆವಲಿತ್ತು ಅಂದರೆ ಹೋಗಿ ಅವನ ಜೊತೆಗೆ ಮನೆಗೆ ಬಿಡ್ತೀನಿ, ಆದರೆ ಪಾಪ ಇವ್ರುಗಳೆಲ್ಲ ಯಾಕೆ ಸರ್ ಇಂಥವನ್ನೆಲ್ಲ ಸಹಿಸ್ಕೋಬೇಕು ಅಂತ ನೊಂದ್ಕೊಂಡು ಅಸಹಾಯಕತೆಯಿಂದ ಹೇಳ್ಕೊತಾನೆ. ಈತ ಕೊಳಚೆ ಪ್ರದೇಶದಿಂದ ನಿಮ್ಮನ್ನೆಲ್ಲ ಹೊರಕ್ತಂತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಾವೆಲ್ಲರೂ ಕೊಳಚೆ ಪ್ರದೇಶದಲ್ಲೇ ಇದ್ದೀವಿ ಅಂತ ಗೊತ್ತಿರಲಿಲ್ಲ. ಆದರೂ ನಾನು ವೇಶ್ಯ ಆಗಿದ್ದೋಳು ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬರಬೇಕಮ್ಮ ಅಂತ ಸಂಕಟದಿಂದ ಹೇಳ್ತಾ, ನಿಮ್ಮ ಟೀಮ್ ಲೀಡರ್ಗೆ ಈ ವಿಚಾರಗಳನ್ನೆಲ್ಲ ಹೇಳಿದ್ದೀರಾ, ಅಲ್ಲಿಂದ ನಿಮಗೆ ಯಾವುದೇ ಪ್ರಯೋಜನ ಆಗದೆ ಇಲ್ಲಿ ಬಂದಿದ್ದೀರಾ, ಏನಂತಾರೆ ನಿಮ್ಮ ಟೀಮ್ ಲೀಡರು ಅಂತ ಬೇಸರದಿಂದ ಕೇಳ್ತಾನೆ. ನಾವೆಲ್ಲ ಟೀಮ್ ಲೀಡರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್, ಅದಕ್ಕೆ ಅವ್ರು ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ, ಬೆಳೆಯೋದು ಯಾವಾಗ, ಕಷ್ಟದಲ್ಲಿದ್ದೀರ ತಾನೆ, ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಂತೆ, ಇವೆಲ್ಲ ಕಂಪ್ಲೇಂಟು ಅಂತ ಕೊಡಕ್ಕೆ ಬರ್ತಿದ್ದೀರಲ್ಲ, ಅವ್ರು ಅದೇನು ಹೇಳ್ತಾರೆ ಅದು ಮಾಡೋಗಿ ಅಂತ ಕೈ ತೋರಿಸ್ತಾರೆ ಸರ್, ಏನು ಕರ್ಮ ಸರ್ ಇದು ನಮಗೆ, ಅದಕ್ಕೆ ಸರ್ ನಿಮ್ಮ ಹತ್ರ ಬಂದ್ವಿ ಅಂತ ತಮ್ಮ ಅಳಲ್ಲ ತೋಳ್ಕೋತಾರೆ. ಇಂಥದ್ದನ್ನೆಲ್ಲ ಸೆಕ್ಷುವಲ್ ಅಬ್ಯೂಸ್, ಲೈಂಗಿಕ ದೌರ್ಜನ್ಯ ಅಂತ ಕರೀತಾರೆ. ಇಂಥದ್ದನ್ನೆಲ್ಲ ಮಟ್ಟ ಹಾಕ್ಬೋದು, ಹಾಕಿದ್ದೀವಿ. ಇಂಥವನ್ನೆಲ್ಲ ಹೇಗೆ ಎದುರಿಸೋದು ಅಂತ ಮಹಿಳಾ ಸಂಘಟನೆಗಳಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾರೆ. ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅಲ್ಲಿಗೆಲ್ಲ ನೀವು ಸೇರ್ಕೊಡಿ, ಇನ್ನಷ್ಟು ಧೈರ್ಯ ಹೆಚ್ಚುತ್ತೆ. ನಿಮ್ಮಗಳ ಅಸ್ತಿತ್ವ ಅದರ ಮೌಲ್ಯಗಳ ಬಗ್ಗೆ ನಿಮಗೆ ತಿಳುವಳಿಕೆ ಬರಬೇಕು. ದುರಂತ ಅಂದರೆ ಏನು ಗೊತ್ತೇ, ನಂಪ ನಾವು ಇರ್ತೀವಿ ಅಂದರೆ ಬಿಡೋದಿಲ್ವಲ್ಲ, ಅದೇ ಮಹಾ ದುರಂತ. ನೀವೀಗ ಎಲ್ಲಿಗೆ ಬಂದು ಸಾಕ್ಷಿ ಹೇಳ್ತೀರಾ ಅಲ್ವೇ ಅಂತ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಕೇಳ್ತಾನೆ. ಎಲ್ಲಿಗೆ ಬೇಕಾದರೂ ಬಂದು ಹೇಳ್ತೀವಿ ಸರ್ ಅಂತ ಆ ಹೆಂಗಸರುಗಳು ಕೈ ಮುಗಿತಾ ಹೇಳ್ತಾರೆ. ನಾಳೆ ಇನ್ಸ್ಪೆಕ್ಷನ್ಗೆ ಅಂತ ಬರ್ತಾರೆ, ಅಂದರೆ ನಿಮ್ಮ ಕುಂದು ಕೊರತೆಗಳನ್ನ ಕೇಳೋ ಸಲುವಾಗಿ ಒಬ್ಬ ಅಧಿಕಾರಿ ಬರ್ತಾರೆ. ನೀವುಗಳು ಅವನ ಹತ್ರ ಎಲ್ಲಾನು ಹೇಳ್ಕೊಳ್ಳಿ, ಜೊತೆಗೆ ನಾನು ಇರ್ತೀನಿ
ಆನ್ ದ ಸ್ಪಾಟ್ ನಿಮ್ಮ ಸೂಪರ್ವೈಸರ್ನ ಕೆಲಸ ಹೋಗುತ್ತೆ. ಅವನ ಕೆರಿಯರ್ಗೂ ತೊಂದರೆ ಆಗೋದಿತ್ತು ಆಗುತ್ತೆ. ಚೆನ್ನಾಗಿ ತಿಳ್ಕೊಡಿ, ಭಾಳೊಂದು ಹೋರಾಟ, ನಿಮ್ಮ ನೀವೇ ಅಸ್ತ್ರ ಅಂತ ಧೈರ್ಯ ಹೇಳಿ ಅವರನ್ನು ಕಳಿಸ್ತಾನೆ. ಅದರಂತೆ ಆ ಸೂಪರ್ವೈಸರ್ಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡ್ತಾನೆ. ಹೀಗೆ ಶೋಷಿತ ನಿರ್ಗತಿಕ ಮಹಿಳೆಯರಿಗೆ ಕನಿಷ್ಠ ಶಿಕ್ಷಣ ಕೊಟ್ಟು ಸ್ವಯಂ ಪ್ರೇರೇಪಿತರಾಗಿ ಬದುಕು ಮನೋಬಲವನ್ನು ತುಂಬೋ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ನಿಸ್ವಾರ್ಥತೆಯಿಂದ ಹಾಗೂ ಯಾವುದೇ ಅಪೇಕ್ಷೆಯಿಂದೇ ತನ್ನ ತಾನು ತೊಡಗಿಸಿಕೊಂಡಿರ್ತಾನೆ. ಆಶ್ಚರ್ಯ ಅಂದರೆ, ಒಬ್ಬ ಮಾದಕ ನಟಿ, ಐಟಮ್ ಸಾಂಗ್ ಡ್ಯಾನ್ಸರ್ ಅಂತ ಕರೆಯಲ್ಪಡೋ ಸುಮಾ ಅನ್ನುವ ನಟಿಯನ್ನು ಇಷ್ಟಪಡ್ತಿರ್ತಾನೆ. ಅಂದರೆ ಪ್ರೀತಿಸ್ತಾ ಇರ್ತಾನೆ. ತನ್ನ ಆಫೀಸ್ಲಿ ಇದ್ದವರು, ಸ್ನೇಹಿತರು ಇವರೆಲ್ಲ ಇದ್ಯಾಕಪ್ಪ ಅಂತ ಅವಳನ್ನ ಇಷ್ಟಪಡ್ತಿದ್ಯಾ, ಅಲ್ಲ ನಾವು ಆದರ್ಶಗಳನ್ನ ನಿಯತ್ತಾಗಿ ಪರಿಪಾಲನೆ ಮಾಡಬೇಕು, ಒಕ್ಕೊಳ್ಳೋಣ, ಯಾರನ್ನ ದಿಕ್ಕು ದೆಸೆ ಇಲ್ದಿರೋ ಹೆಂಗಸಿಗೆ ಭಾಳ ಕೊಟ್ಬಿಡು, ಆದರೆ ಬೇಕೆಂದೇ ತನ್ನ ದೇಹನೇ ಬಂಡವಾಳ ಮಾಡ್ಕೊಂಡಿರೋಂಥವ್ರನ್ನ ಯಾಕೆ ಇಷ್ಟಪಡ್ತಾ ಇದೆಯಾ, ಭಾಳ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ, ಪಿಳಿತಾ ಇದ್ದೀನಿ ಅಂತಿದೆಯಾ, ನಾನೇನೋ ಮಾದರಿ ಆಗ್ತೀನಿ ಅನ್ನೋದನ್ನು ನಿಮಗೆ ತೀರಾ ಅತಿಯಲಿಸ್ತಿಲ್ವ, ಹೀಗೆಲ್ಲ ಪ್ರಶ್ನೆ ಮಾಡ್ತಾಯಿದ್ರು. ಆತ ಸುಧಾಕರ ಹೇಳ್ತಿದ್ದು, ಅವಳ ಕಣ್ಗಳು ಮುದ್ದಾಗಿದೆ, ಆ ಕಣ್ಣಿನ ನೋಟದಲ್ಲಿ ಮುಗ್ಧತೆ ಇದೆ, ಅವಳ ಬಗ್ಗೆ ನೀವೆಲ್ಲ ಏನು ಅಂದ್ಕೊಂಡಿದ್ದೀರೋ ಅದಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಆದರೆ ನಾನು ಯಾಕೆ ಅವಳ ಪ್ರೀತಿಸ್ತಿದ್ದೀನಿ ಅಂತಲೂ ಗೊತ್ತಿಲ್ಲ. ಅವಳಿಗೆ ಭಾಳ ಕೊಡ್ತೀನಿ ಇನ್ನೊಂದು ಮತ್ತೊಂದು ಅನ್ನೋದೆಲ್ಲ ಏನಿಲ್ಲ, ನಾನು ಅವಳ ಜೊತೆ ಮಾತಾಡಬೇಕು, ಅವಳ ಮಾತನ್ನ ಕೇಳಬೇಕು. ನಾನು ಅವಳ ಕಣ್ಗಳು ತುಂಬ ಮಾತಾಡ್ತವೆ. ಇತ್ತೀಚೆಗೆ ಅವಳ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋನೆ ಯಾವನೋ ಒಬ್ಬ ಮೇಡಮ್ ನಿಮ್ಮದು ಸಖತ್ತಾಗಿದೆ ಅಂತ ಕೂಗ್ತಾನೆ. ಆಗ ಅವಳು ನಕ್ತ, ನನ್ನ ಎಲ್ಲರೂ ಕೆದ್ದಾಗೆ ನೋಡ್ತಿರಲ್ಲ ಅನ್ನೋ ದೃಷ್ಟಿಯಲ್ಲಿ ಅವನ ನೋಡ್ತಾ ಕಾರ್ ಒಳಗೆ ಹೋಗ್ತಾಳೆ. ಆ ವಿಡಿಯೋನ ನಾನು ಸಮಾಧಾನ ಆಗೋವರೆಗೂ ನೋಡಲಿಲ್ಲ, ಸಮಾಧಾನ ಆಗ್ತಾನೆ ಅನ್ನೋಂಥ ನೋಡ್ತಾನೆ ಇದ್ದೆ. ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಹುಡುಗರೆಲ್ಲ ಬಿಟ್ಟಿದ್ದೀನಿ, ಅವಳಲ್ಲಿ ಏನೋ ನಿಗೂಢತೆ ಇದೆ ಅಂತ ತನ್ನ ನಿಷ್ಕಲ್ಮಶ ಹೃದಯದಿಂದ ಸುಧಾಕರ ಹೇಳ್ತಾನೆ. ಹೀಗಿರುವಾಗ ಆ ಸುಮ ಅನ್ನೋ ನಟಿಯ ನ್ಯೂಟ್ ಫೋಟೋಶೂಟ್ ನಡೀತಿದೆ. ಕನಕ್ಪುರದಿಂದ ಮೇಕೆದಾಡಿಗೆ ಹೋಗೋ ಮಾರ್ಗದಲ್ಲಿ ಒಂದು ರೆಸಾರ್ಟಲ್ಲಿ ಇಂಥ ಒಂದು ನ್ಯೂಟ್ ಫೋಟೋಶೂಟ್ ನಡೀತಿದೆ ಅಂತ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿದಾಗೆ ಸುಧಾಕರ್ ತನ್ನ ಸಂಗಡಿಗರಿಬ್ಬರನ್ನ ಬೈಕ್ನಲ್ಲಿ ಕರ್ಕೊಂಡು ಹೊರಡ್ತಾನೆ. ರೈಡ್ ಮಾಡೋಕೆ ಹೋಗ್ತಾಯಿದ್ದಾನೋ, ಅವಳ ಮೇಲಿನ ಪ್ರೀತಿಗೋಸ್ಕರ ಹೋಗ್ತಾಯಿದ್ದಾನೋ, ಅಥವಾ ರಕ್ಷಣೆ ಮಾಡ್ತೀನಿ ಅಂತ ಹೋಗ್ತಾಯಿದ್ದಾನೋ, ಒಟ್ಟು ಅವಳನ್ನ ಕಾಣೋ ಸಲುವಾಗಿ ಹೊರಟಿದ್ದಾನೆ. ಮೂಗುರು ಫಾರೆಸ್ಟ್ ಹತ್ತಿರ ಆಗ್ತಿದ್ದಾಗೆ ಹೀರಾ ಅನ್ನೋ ಹಳ್ಳಿಯ ರಸ್ತೆ ನೀಡಿದರೆ ಬೋಹಾಕರ್ ರೆಸಾರ್ಟ್ ಸಿಗುತ್ತೆ ಅನ್ನೋ ಮಾಹಿತಿ ಮೇರೆಗೆ ಸುಧಾಕರ್ ಹಾಗೂ ಅವನ ಸಂಗಡಿಗರು ಪ್ರಯಾಣ ಬೆಳೆಸ್ತಾರೆ. ಸುಧಾಕರ್ ಹಾಗೂ ಅವನ ಸಂಗಡಿಗರು ರೆಸಾರ್ಟ್ ಸಮೀಪ ಬರ್ತಿದ್ದಾಗೆ ಫೋಟೋಶೂಟ್ ಮಾಡ್ತಿದ್ದಂಥ ವ್ಯಕ್ತಿಗಳಿಂದ ಏಕಾಏಕಿ ಇವರುಗಳ ಮೇಲೆ ಗಲಾಟೆಗಳಾಗ್ತವೆ. ಅಂದರೆ ವಿಷಯ ಲೀಕ್ ಆಗಿದೆ ಅಂತ ಫೋಟೋಶೂಟ್ ನಡೆಸ್ತಿದ್ದಂಥ ಸಂಸ್ಥೆಯವರು ಬಾಡಿಗಾರ್ಡ್ ಹಾಗೂ ಆ ರೆಸಾರ್ಟ್ನ ಸೆಕ್ಯೂರಿಟಿಗಳನ್ನ ಅವ್ರ ಮೇಲೆ ಗಲಾಟೆ ಮಾಡೋದಕ್ಕೆ ಬಿಟ್ಟಿರ್ತಾರೆ. ರೆಸಾರ್ಟ್ ಪಾರ್ಕಿಂಗ್ ಲಾಟ್ಲೇ ಗಲಾಟೆ ಶುರುವಾಗಿರುತ್ತೆ. ಆ ಸುಮಾ ಅನ್ನೋ ನಟಿ ಫೋಟೋಶೂಟ್ನ ನಿಲ್ಲಿಸಿ ತನ್ನ ಉಡುಗೆಯನ್ನು ತೊಟ್ಟು ಹೊರಗೆ ಬರ್ತಾಳೆ. ಆಗ್ತಿದ್ದಂಥ ಗಲಾಟೆಯನ್ನು ಅವಳು ನಿಲ್ಲಿಸ್ತಾಳೆ. ಆ ಸುಧಾಕರ, ನಾನೊಬ್ಬ ಪತ್ರಕರ್ತ, ಒಳ ನಡೀತಿರೋದು ನಿಮ್ಮ ನ್ಯೂಟ್ ಫೋಟೋಶೂಟ್, ಅರ್ಥ ಆಗ್ತಿದೆಯಾ, ನಿಮ್ಮ ನ್ಯೂಟ್ ಫೋಟೋಶೂಟ್, ನಿಮ್ಮ ಒಪ್ಪಿಗೆ ಇಲ್ಲದೆ ಇದೆಲ್ಲ ನಡೆಯಲ್ಲ, ಆದರೆ ಇದು ಸಮಾಜಕ್ಕೆ ಹಾನಿಕರ, ಇಂಥ ಅಹಿತಕರ ಘಟನೆಯನ್ನು ಯಾರು ಬೇಕಾದರೂ ಬಂದು ಪ್ರಶ್ನಿಸ್ಬೋದು, ತಡೆಗಟ್ಬೋದು ಅಂತ ರೋಷದಿಂದ ಹೇಳ್ತಾರೆ. ಆಕೆ, ಸರಿ ಇಲ್ಲಿ ಫೋಟೋಶೂಟ್ ಕ್ಯಾನ್ಸಲ್ ಮಾಡ್ತೀವಿ, ಗೋಬಾವಾಗಿ ಮಾಡ್ಕೋತೀವಿ, ಏನು ಮಾಡೋಂಗಿದ್ದೀರಾ ಅಂತ ಉಡಾಫ್ ಎಂದು ಉತ್ತರ ಕೊಡ್ತಾಳೆ. ಆಗ ಸುಧಾಕರ, ನಾನು ಅಲ್ಲಿಗೂ ಬರ್ತೀನಿ, ನೀವು ಎಲ್ಲೇ ಹೋದರೂ ಬರ್ತೀನಿ ಕಣ್ರಿ ಅಂತ ಹೇಳ್ತಾಳೆ. ಆಗ ಅವಳು, ನೀವು ಯಾರೀ ನನ್ನಿಂದ ಬರೋಕ್ಕೆ, ನೀವು ಯಾರೀ ನನ್ನ ತಡೆಯೋಕ್ಕೆ ಅಂತ ರೇಗ್ತಾಳೆ. ಈತ ಸ್ವಲ್ಪ ತಾಳ್ಮೆ ತೊಗೊಂಡು, ನಿಮ್ಮ ಜೊತೆ ಪರ್ಸ್ನಲಾಗಿ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ. ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನಿಮ್ಮ ಜೊತೆ ಯಾಕ್ರಿ ನಾನು ಪರ್ಸ್ನಲಾಗಿ ಮಾತಾಡಬೇಕು ಅಂತ ಅದಕ್ಕೂ ರೇಗುವಾಗ ಸುಧಾಕರ್ ಜೊತೆಗೆ ಬಂದಂಥ ಹುಡುಗರಲ್ಲಿ ಒಬ್ಬ, ಮೇಡಮ್ ನಮ್ಮ ಸಾರ್ ನಿಮ್ಮನ್ನ ತುಂಬ ನೋವು ಮಾಡ್ತಿದ್ದಾರೆ, ಅದು ಗೊತ್ತಾ ನಿಮಗೆ ಅಂತ ವ್ಯಂಗ್ಯವಾಗಿ ನಗ್ತಾನೆ. ಸುಧಾಕರ, ಐ ಹುಚ್ಚ ಬಾಯ್ನ ಅಂತ ಆ ಹುಡುಗನಿಗೆ ಗದರ್ತಾನೆ. ಆ ನಟಿ, ನನ್ನ ಲವ್ ಮಾಡ್ತಾಯಿದ್ದೀರಾ ನೀವು, ಯಾವುದಕ್ಕೋಸ್ಕರ ಲವ್ ಮಾಡ್ತಾಯಿದ್ದೀರಾ ಅಂತ ವ್ಯಂಗ್ಯವಾಗಿ ಕೇಳ್ತಾಳೆ. ಅದಕ್ಕೆ ಸುಧಾಕರ,
ಪರ್ಸ್ನಲ್ಲಾಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ತುಂಬ ವಿನಯದಿಂದ ವಿನಮ್ರತೆಯಿಂದ ಕೇಳ್ಕೊತಾನೆ. ತಕ್ಷಣ ಒಳಗೆ ಹೋಗಿ ಫೋಟೋಶೂಟ್ ಮಾಡ್ತಿರೋರ ಹತ್ರ ಮಾತಾಡಿ ಹೊರಗೆ ಬಂದು, ನನ್ನ ಜೊತೆಗೆ ಕಾರ್ನಲ್ಲಿ ನಮ್ಮ ಮನೆಗೆ ಬರ್ತೀರಾ ಅಥವಾ ಕಾರ್ನ ಫಾಲೋ ಮಾಡಿಕೊಂಡು ನಿಮ್ಮ ಬೈಕಲ್ಲಿ ಬರ್ತೀರಾ ಅಂತ ಸುಧಾಕರ್ನ ಕೇಳ್ತಾಳೆ. ಸುಧಾಕರ್ನಿಗೆ ಸ್ವಲ್ಪ ಆಶ್ಚರ್ಯ ಆದರೂ, ನಾನು ನಿಮ್ಮ ಕಾರ್ನೇ ಫಾಲೋ ಮಾಡ್ಕೊಂಡು ಬರ್ತೀನಿ, ಹುಡುಗರಿಗೆ ನೀವೆಲ್ಲ ಆಫೀಸ್ಗೆ ಹೋಗಿ ಅಂತ ಹೇಳಿ ಬೈಕ್ ಹತ್ಕೊಂಡು ಹೊರಡ್ತಾರೆ. ಆ ಹುಡುಗರಲ್ಲಿ ಒಬ್ಬ, ಏನು ಸರ್ ಪ್ರಪೋಸ್ ಮಾಡೋಕೆ ಹೊರಡ್ತಾ ಇದ್ದೀರಾ ಅಂತ ಕಿಚಾಯಿಸ್ತಾನೆ. ಸುಧಾಕರ ಆಕೆಯ ಕಾರ್ನ ಫಾಲೋ ಮಾಡ್ತಾ ಆ ನಟಿಯ ಮನೆಗೆ ಬಂದು ತಲುಪ್ತಾನೆ. ಆಕೆ ಮನೆ ಒಳಗೆ ಸುಧಾಕರ್ನ ಕರೀತಾನೆ. ಈತ ಒಳಗೆ ಬಂದು ಕೂರ್ತಾನೆ. ಮನೆ ಚೊಕ್ಕವಾಗಿ ಶುಭ್ರವಾಗಿರೋದನ್ನ ಕಂಡು ಸುಧಾಕರ, ಮನೆ ತುಂಬ ಶುಭ್ರವಾಗಿದೆ ಅಂತ ಆಕೆಗೆ ಹೇಳ್ತಾನೆ. ಅದಕ್ಕೆ ಅವಳು, ಮನೆ ಮನಸ್ಸು ಶುಭ್ರವಾಗಿರಬೇಕಂತೆ ಅಂತ ನೀನ ನೋಟದಲ್ಲಿ ಹೇಳ್ತಾಳೆ. ಸುಧಾಕರ ನಗ್ತಾನೆ. ಅವನ ಮನಸ್ಸೊಳಗೆ ನಿಜ ನೀವು ಹೇಳಿದ್ದು ಅನ್ನೋ ಸಮ್ಮತಿ ಇರುತ್ತೆ. ಸುಮ ಬೇಜಾರು ಮಾಡ್ಕೋಬೇಡಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವು ಆ ಗೆಸ್ಟ್ ರೂಮಲ್ಲಿ ಫ್ರೆಶ್ ಅಪ್ ಆಗ್ಬೋದು ಅಂತ ಗೆಸ್ಟ್ ರೂಮ್ ಇರೋ ಕಡೆ ಕೈ ತೋರಿಸ್ತಾಳೆ. ಇಬ್ಬರೂ ಫ್ರೆಶ್ ಅಪ್ ಆಗಿ ಬರ್ತಾಳೆ. ಆಕೆ, ಕುಡಿಯೋದಕ್ಕೆ ಏನು ತಗೋತೀರಾ ಅಂತ ಕೇಳ್ತಾನೆ. ಸುಧಾಕರ, ಕಾಫಿ ಸಾಕು ನನಗೆ ಅಂತ ಹೇಳ್ತಾನೆ. ಅವಳಿದ್ದೋಳು, ನಾನು ಡ್ರಿಂಕ್ಸ್ ಮಾಡ್ತೀನಿ, ಬೇಕಾದರೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾಳೆ. ಸುಧಾಕರ, ಇಲ್ಲ ನನಗೆ ಕಾಫಿನೇ ಸಾಕು ಅಂತ ದೃಢವಾಗಿ ಹೇಳ್ತಾಳೆ. ಸುಮಾ ಸುಧಾಕರನಿಗೆ ಕಾಫಿ ತಂದುಕೊಟ್ಟು ನನ್ನ ಡ್ರಿಂಕ್ಸ್ ಕೂಡ ಅರೇಂಜ್ ಮಾಡಿಕೊಂಡು ತಂದಿಟ್ಕೊಂಡು ಕೂರ್ತಾಳೆ. ಅವಳು ಒಂದು ಪಿಂಕ್ ಬಿಸ್ಕಿನ ಗ್ಲಾಸ್ಗೆ ಹಾಕೋತಾಳೆ. ಇವನು ಒಂದು ಸಿಪ್ ಕಾಫಿನ ಹೀರ್ತಾನೆ. ಆಕೆ ಒಂದು ಸಿಪ್ ತಗೋತಾ, ನಾನು ಯಾಕೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡೇ ಗೊತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಇವನು, ನಾನು ಕೇಳ್ಕೊಂಡ ರೀತಿ ಅಥವಾ ದಾಟಿ ನಿಮಗೆ ಇಡಿಸ್ತೇನೋ ಅಂತ ಹೇಳ್ತಾಳೆ. ಅವಳು ಎಕ್ಸಾಕ್ಟ್ಲಿ ಪೊಲೈಟಾಗಿತ್ತು. ಸರಿ ಹೇಳಿ, ಏನು ಪರ್ಸ್ನಲಾಗಿ ಮಾತಾಡಬೇಕಾಗಿತ್ತು, ಏನಿ ಬಿಸ್ನೆಸ್ ಅಂತಾಳೆ. ಯಾಕೆ ನೀವು ಈ ಥರ ಆಗಿದ್ದೀರಾ ಅಂತ, ಅಥವಾ ಯಾಕೆ ನೀವು ಈ ಥರ ಇದ್ದೀರಾ ಅಂತ, ಮತ್ತು ನಿಮ್ಮ ಬಗ್ಗೆ ಸಾಧ್ಯವಾದಷ್ಟು ತಿಳ್ಕೋಬೇಕು ಅನ್ನೋ ಹಠ ಕೂಡ ಇದೆ ನನಗೆ ಅಂತ ಹೇಳ್ತಾನೆ. ಈಕೆ ಆಶ್ಚರ್ಯದಿಂದ, ಎಂತೆಂಥ ಸಾಧಕರನ್ನೆಲ್ಲ ಬಿಟ್ಟು ನನ್ನ ಬಗ್ಗೆ ತಿಳ್ಕೊಳ್ಳೋವಂಥ ಹಠವೇನೆ ನಾನು ನಿಮಗೆ, ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಏನೂ ಇಲ್ಲ ಕಣ್ರಿ ಅಂತ ತುಂಬ ಅಸಡ್ಡೆಯಿಂದ ಉತ್ತರ ಕೊಡ್ತಾಳೆ. ಅದಕ್ಕೆ ಸುಧಾಕರ, ಇಲ್ಲ ನಿಮ್ಮಲ್ಲೇನೋ ನಿಗೂಢತೆ ಇದೆ, ನಿಮ್ಮ ಕಣ್ಗಳಲ್ಲಿ ನೀವು ಮಾಡ್ತಿರೋ ಕೆಲಸದ ಬಗ್ಗೆ ತೀವ್ರವಾದ ಬೇಜಾರು ಆಕ್ಷೇಪ ಇದೆ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ. ಸುಮಾ, ನಾನಿನ್ನು ಸರಿಯಾಗೇ ಕುಡಿಯೋಕೆ ಶುರು ಮಾಡಿಲ್ಲ, ಹಂಗೆ ಮತ್ತಿರ್ತಾ ಇದ್ದೀರಾ ನೀವು, ಒಳಗೊಟ್ಟು ಏನೋ ಇದೆ ಹೇಳ್ಕೊಳ್ಳಿ ಅಂತ ತಾನೇ ಹೇಳ್ತಿರೋದು ನೀವು ಅಂತ ಯಾವುದೋ ನೋವನ್ನು ಮೆಲುಕಾಕ್ತಾ ಹೇಳ್ತಾನೆ. ಅಲ್ಲ ನಾನು ನಿಮ್ಮನ್ನ ಹೇಗೆ ನಂಬಲಿ, ಯಾಕೆ ನಂಬಲಿ ಹೇಳಿ ಅಂತ ಕೇಳ್ತಾಳೆ. ಇವನು, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೇನೆ ನಾನು, ನಿಮ್ಮ ಅಂದ ಚಂದ ಅಥವಾ ಬೇರೇನೋ ನೋಡಿ ಪ್ರೀತಿಸಲಿಲ್ಲ, ನಿಮ್ಮನ್ನ ನೋಡಿದೆ ಇಷ್ಟ ಆದರೆ ಅಷ್ಟೇ ಅಂತ ನಿಸ್ಸಂಕೋಚವಾಗಿ ನೇರವಾಗಿ ಹೇಳ್ತಾನೆ. ಈಕೆ ತುಂಬ ನಕ್ಬಿಡ್ತಾಳೆ. ನೀವು ನನ್ನ ಭೇಟಿ ಆಗೋದಕ್ಕೆ ಬಂದಾಗ ನಾನು ನಂದೇ ನ್ಯೂಡ್ ಫೋಟೋಶೂಟ್ನಲ್ಲಿದ್ದೆ, ಹೆಂಗ್ರಿ ನನ್ನ ಪ್ರೀತಿಸ್ತೀರಾ, ಹೌ ಕ್ಯಾನ್ ಯು ಬಿ ಅಂತ ಚುಡಾಯಿಸ್ತಾಳೆ. ಅದ್ರ ಹಿಂದೆ ನನ್ನ ಒಬ್ಬರು ಪ್ರೀತಿಸ್ತಿದ್ದಾರ, ಅದು ನನ್ನ ಅಂತ ಆತಂಕ ಆಶ್ಚರ್ಯನೂ ಇರುತ್ತೆ. ಸುಧಾಕರ ಹೇಳ್ತಾನೆ, ಇದಕ್ಕೆ ಹೇಳೋದು ಪ್ರೀತಿಗೆ ಕಣ್ಣಿಲ್ಲ ಅಂತ ಅನ್ಕೋಬೇಡಿ, ಪ್ರೀತಿಗೆ ಪ್ರೀತಿಸೋದಷ್ಟೇ ಗೊತ್ತಿರುತ್ತೆ, ಪ್ರೀತಿಸಾದ್ಮೇಲೆ ಪ್ರೀತಿಸ್ಬೇಡ ಅಂದರೆ ಹೆಂಗಾಗತ್ತೆ, ಆಗಲ್ಲ ಕಣ್ರಿ ಅಂತ ಹೇಳ್ತಾನೆ. ಸುಮ, ನಿಜವಾಗ ನನ್ನ ಪ್ರೀತಿಸಿದ್ರೆ ಕಣ್ರಿ, ನಿಜವಾಗ್ಲೂ ನನ್ನ ಯಾರು ಪ್ರೀತಿಸಲ್ಲ ಅಂತಲೂ ಅಂದ್ಕೊಂಡಿದ್ದೆ ಕಣ್ರಿ, ಯಾಕಂದರೆ ನನ್ನವರು ಅಂತ ನನ್ನ ಜೊತೆ ಯಾರೂ ಇಲ್ವಲ್ಲ, ಎಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ, ಯಾಕೆ ಅಂತ ಮಾತ್ರ ನಾನು ಹೇಳಲಿಲ್ಲ, ಹೇಳ್ಬಿಟ್ರೆ ಅವರೆಲ್ಲ ವಾಪಸ್ ಬರಲ್ವಲ್ಲ, ಇನ್ನು ಯಾಕೆ ಅಂತ ಹೇಳಿ. ನೀವಂತೂ ಕಾಫಿನ 5 ನಿಮಿಷಕ್ಕೆ ಕುಡ್ಕೊಂಡ್ಬಿಟ್ರಿ, ನೀವು ನನಗೆ ಕಂಪ್ನಿನೇ ಕೊಡಲಿಲ್ಲ, ನನಗೆ ಯಾರು ಕಂಪ್ನಿನೇ ಕೊಡೋರಿಲ್ಲ ಅಂತ ತನ್ನ ಒಂಟಿತನನ ತೋರಿಸ್ಕೊತಾಳೆ. ಈತ, ನೊಂದ್ಕೋಬೇಡಿ, ಇದರಿಂದ ಹೊರಗೆ ಬನ್ನಿ, ಬೇಡ ಇದು, ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಾನು ಇರೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಭರವಸೆ ಕೊಡ್ತಾನೆ. ಈಕೆ
ನನ್ನ ಜೊತೆಗೆ ಹಾಸಿಗೆ ಮೇಲೆ ಮಾತ್ರ ಇರ್ತಿದ್ರು. ಅದಕ್ಕೆ ನಾನು ಯಾವುದನ್ನು ನೆನೆಸ್ಕೊಳ್ಳೋದಿಲ್ಲ. ನೆನೆಸ್ಕೊಂಡಾಗೆಲ್ಲ ಸ್ನಾನ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಕೊಳಕು ತಿಳ್ಕೊಂಬಿಟ್ಟಿದ್ದೆ ನನ್ನ ಜೀವನದಲ್ಲಿ. ನಿಮ್ಗೆ ಗೊತ್ತಾ, ನನ್ನ ಒಂದೊಳ್ಳೆ ಬದುಕಲ್ಲಿ ಬರ್ಬರವಾಗಿ ಜೀವಂತವಾಗಿ ಎಂದೋ ಕೊಂದ್ಬಿಟ್ರು. ಆದರೆ ಹೆಂಗಿರ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಜೀವಂತ ಶವನ ಇಟ್ಕೊಂಡು ಇವತ್ತಿಗೂ ರೆಪ್ ಮಾಡ್ತಾನೇ ಇದ್ದಾರೆ. ನೀವೇ ನೋಡ್ತಿದ್ದಾರಲ್ಲ, ಮನೆ ಒಳಗೆ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಯಾಕೆ ಹೇಳಿ? ಹೆಣ್ಣಾಗಲಿ ಗಂಡಾಗಲಿ ಮನೆಗೆ ಯಾರೇ ಬಂದರೂ ನಿಮ್ಮ ಎದುರಿಗೆ ಕೂತಿರೋ ಜೀವಂತ ಶವನ ರೇಪ್ ಮಾಡ್ತಾರೆ. ಇಲ್ಲ, ಬಲಾತ್ಕಾರ ಮಾಡಬೇಡಿ ಅನ್ನೋ ನನ್ನ ಕೂಗು ಒಂದನ್ನು ಬಿಟ್ಟು ಇನ್ನೆಲ್ಲ ಕೇಳಿಸುತ್ತೆ ಅವರುಗಳಿಗೆ. ನನ್ನ ಕಣ್ಣೊಂದು ಬಿಟ್ಟು ಇನ್ನೆಲ್ಲ ಕಾಣುತ್ತೆ ಆ ರೇಪಿಸ್ಟ್ಗಳಿಗೆ. ಯಾಕ್ರಿ ಯಾಕೆ ನೋಡ್ತಾ ಇದ್ದೀರಾ? ನನ್ನ ಕಣ್ಣಲ್ಲಿ ನೀರು ಬೇರೆ ತುಂಬ್ಕೊಂಬಿಟ್ಟಿದೆ. ಕುಡಿಯೋದಕ್ಕೆ ನೀರು ಬೇಕೇ ಅಂತ ತಾನೇ ಸಮಾಧಾನ ಮಾಡೋದಕ್ಕೆ ನೋಡ್ತಾನೆ. ಈತ ತಲೆ ತಗ್ಗಿಸ್ಕೊಂಡು ತನ್ನ ಕೈ ಬೆಳೆಗಳಲ್ಲಿ ಕಣ್ಣು ಒರೆಸ್ಕೋತಾನೆ. ಅವಳು ಎಂಥವಳನ್ನ ಪ್ರೀತಿಸ್ಬಿಟ್ರಿ ಅಲ್ವ ನೀವು? ನನಗೆ ನಿಮ್ಮ ಮೇಲೆ ಪ್ರೀತಿ ಬರ್ತಾ ಇದೆ, ಅದು ತಪ್ಪು ಅಂತಲೂ ಅನ್ನಿಸ್ತಿದೆ. ನಾನು ಏನೇನು ನೆನಪು ಮಾಡಿಕೊಂಡ್ರು ಆ ಒಂದು ಘಟನೆಯನ್ನು ಮಾತ್ರ ನಾನು ನೆನಪು ಮಾಡ್ಕೊಳ್ಳೋದಿಲ್ಲ. ನಿಮ್ಗೆ ಹೇಳ್ತೀನಿ ಅದನ್ನ, ನೀವು ಅದನ್ನ ಕೇಳಲೇಬೇಕು. ಯಾಕಂದರೆ ನನ್ನ ನೀವು ಪ್ರೀತಿಸ್ತಾ ಇದ್ದೀರಾ, ಅಂದಮೇಲೆ ನಾನು ಹೇಳಿದ್ನೆಲ್ಲ ನೀವು ಕೇಳಲೇಬೇಕು ಅಂತ ಸಣ್ಣ ಸಲಿಗೆಯಲ್ಲಿ ಕಿಚಾಯಿಸ್ತಾನೆ. ಈತ ನೀವು ಏನೇ ಹೇಳಿದ್ರೂ ಕೇಳ್ತೀನಲ್ವ ನಾನು ಅಂತಾನೆ. ಅವಳು ಅದೇ ಮತ್ತೆ ಏನಂದರೆ, ಸೆಕ್ಯೂರಿಟಿ ಒಂದಿನ ಬಂದು ಬೆನ್ ಮಾಡ್ದೆ, ನಾನು ಬಾಗಿಲು ತೆಗೆದೆ, ನೀರು ಕೇಳ್ದೆ, ಕೊಟ್ಟೆ. ನನ್ನ ಆಸೆಯಿಂದ ನೋಡ್ದೆ, ನನಗೆ ಗೊತ್ತಾಯಿತು. ಬಾಗಿಲು ಹಾಕೋದಕ್ಕೆ ಹೋದೆ, ತಡೆದ. ಕೆಲಸ ಹೋದರೂ ಪರವಾಗಿಲ್ಲ ಮೇಡಮ್, ನಿನ್ನ ಜೊತೆ ಮಲಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅಂದ. ಮನದ್ದೆ ಸೆಕ್ಯೂರಿಟಿ ನನ್ನ ರೇಪ್ ಮಾಡ್ದ ಅಂತ ಹೇಗೆ ಕಂಪ್ಲೇಂಟ್ ಕೊಡಲಿ? ಅವನಿಗೂ ನೋಡಿ ನೋಡಿ ತಡೆಯೋಕ್ಕಾಗದೆ ಮಾಡ್ದ ಅಂತಾರೆ. ಸರಿ, ಇನ್ವೆಸ್ಟಿಗೇಷನ್ ಎಲ್ಲ ಶುರುವಾಗುತ್ತೆ ಅಂತ ಅಂದ್ಕೊಳ್ಳಿ. ನನಗಾದ ಅನ್ಯಾಯನೆಲ್ಲ ಹೇಳಿ ಅರೆಸ್ಟ್ ಮಾಡಿಸೋರನ್ನೆಲ್ಲ ಮಾಡ್ಸಾದ್ಮೇಲೆ ನನ್ನಂತೆ ನಾನು ಬದುಕ್ಬೋದ? ಬದುಕನಿಕ್ಕೆ ಬಿಡ್ತಾರಾ? ನನಗೇ ನಗು ಬರ್ತಿದೆ ಅಂತ ಮತ್ತೊಂದು ಸಿಕ್ತ ಹೋತಾ ಈ ತುಂಬ ಸೈಲೆಂಟ್ ಆಗಿಬಿಟ್ರಿ. ನನ್ನನ್ನು ನೋಡಿದ್ರೆ ಅಯ್ಯೋ ಅಂತ ಅನ್ನಿಸ್ತಿದ್ಯಾ? ನಾನು ಯಾಕೆ ಆ ರೇಪಿಟ್ಟು ಸೆಕ್ಯೂರಿಟಿ ಜೊತೆ ಮಲಗಿದೆ ಅಂತ ಈಗಲಾದರೂ ಗೊತ್ತಾಯ್ತಾ ನಿಮಗೆ? ಗೊತ್ತಾಗ್ಲಿಲ್ವಾ? ನಾನಿನ್ನೂ ಯಾಕೆ ಬದುಕಿದ್ದೀನಿ ಅಂತ ಗೊತ್ತಾ? ಟ್ರಾಫಿಕ್ ಸಿಗ್ನಲ್ ಇದ್ದಾಗ ಅಮ್ಮ ತಾಯಿ ಅಂತ ಬೇಡ್ಕೊಂಡು ಬರ್ತಾರೆ. ಇವರಾದರೂ ನನ್ನ ಈ ಥರ ನೋಡ್ತಾರಲ್ಲ, ನಾನು ಇದಕ್ಕೇನಾದರೂ ಮಾಡಲೇಬೇಕು ಅಂತ ದಾನ ಧರ್ಮ ಶುರು ಮಾಡಿದೆ. ಹೇಗೆ ಅಂತ ನಾನು ಹೇಳಲ್ಲ. ಮತ್ತು ಇದುವರೆಗೂ ನನ್ನ ಯಾರೋ ಹೇಗಿದೆಯಾ ಅಂತ ಕೇಳಿದ, ಸ್ಪಂದನೇ ಇಲ್ಲ. ಯಾವ ಕ್ಷಣದಲ್ಲಿ ನನಗೆ ಸ್ಪಂದನೆ ಸಿಗುತ್ತೋ ಆ ಕ್ಷಣನೇ ಸಾಕು ನನಗೆ ಬದುಕೋದಕ್ಕೂ ಸಾಯೋದಕ್ಕೂ ಅಂತ ಅಂದ್ಕೊಂಡೋಳು. ನಾನು ನನಗೆ ಬೇಕಿರೋದು ಇಷ್ಟೇ, ಯಾಕೆ ಹೀಗಾಗಿದ್ದೀರಾ ಅಂತ ನೀವು ಕೇಳಿದ್ರನ, ಅಷ್ಟೇ ಸಾಕು ನನಗೆ ಅಷ್ಟೇ ಅಂತ ಹೇಳುವಾಗ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳದೇ ಇನ್ನೇನು ಒಡೆದೇ ಹೋಗುತ್ತೆ ಅನ್ನೋ ಅಷ್ಟು ನೋವುಗಳು ತುಂಬೋಗಿದ್ವು. ಸುಧಾಕರ ಅವಳ ಪಕ್ಕ ಹೋಗಿ ಕೂರ್ತಾನೆ. ಸುಮಾರ್ ಸುಧಾಕರನ ಭುಜದ ಮೇಲೆ ತನ್ನ ತಲೆಯನ್ನು ಇಡ್ತಾನೆ. ಸುಮಾರ ಕಂಬನಿಗಳು ಜಾರಿ ಅವಳ ಕೆನ್ನೆಯನ್ನು ಸ್ಪರ್ಶಿಸುತ್ತೆ. ಸುಧಾಕರ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಯಾವತ್ತಿಗೂ ಈ ಕೈ ಬಿಡಲ್ಲ ಅಂತ ತುಂಬ ಹೃದಯದಿಂದ ಹೇಳ್ತಾನೆ. ಸುಮಾರ್, ಹಾಗಾದರೆ ನೀವು ನನಗೆ ದಿನಾಲೂ ಲೆಟ್ರ್ ಬರೀಬೇಕು. ಏನು ಗೊತ್ತಾ ಅಂತ ಅವನ ತಬ್ಬಿ ಹತ್ತು ಬಿಡ್ತಾಳೆ. ಸುಧಾಕರನ ಕಣ್ಣು ತೇವವಾಗುತ್ತೆ. ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಮನದಟ್ಟು ಮಾಡ್ಕೋತಿರ್ತಾನೆ. ಸುಮ ತಕ್ಕ ಮಟ್ಟಿಗೆ ಸಮಾಧಾನ ತಂದ್ಕೊಂಡು ನೀವಲ್ಲೇ ಹೋಗಿ ಕೂತ್ಕೊಳ್ಳಿ, ನಿಮ್ಮ ಜೊತೆ ನಾನು ಇನ್ನೂ ಚೂರು ಮಾತಾಡಬೇಕು ಅಂತಾನೆ. ಸುಧಾಕರ ಅವಳೆದುರಿಗೆ ಹೋಗಿ ಕೂರ್ತಾನೆ. ನನ್ನ ಹೆಣ್ಣಾಗಿ ನೋಡಿದಂಥ ಮೊದಲ ಕಣ್ಸು ನೀವು, ನನ್ನ ಪ್ರೀತಿದ್ದು ಸ್ಪಲ್ತಿದ್ದು ಎಲ್ಲ ನೀವೇ ಮೊದಲು. ನಿಮ್ಮೆದುರಿಗೆ ನಾನು ಕಳಂಕ ತರೋದಿಲ್ಲ. ತಕ್ಷಣ ಸುಧಾಕರ, ಕಳಂಕ ತರೋಕ್ಕೇನಿದೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ತಾನೇ, ಸುಮ್ಮನಿರಬೇಕು ಅಂತ ಅವನ್ನ ಸುಮ್ಮನಿಸ್ತಾನೆ. ನನ್ನ ಒಬ್ಬರು ಪ್ರೀತಿಸ್ತಿದ್ದಾರೆ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಆ ನೆನಪಲ್ಲಿ ಬದುಕೋದೇ ಎಷ್ಟು ಚೆಂದ ಅಲ್ವೇ? ನಿಜ ಹೇಳಬೇಕಂದ್ರೆ ನಾನು ನಿಮಗಲ್ಲ,
ನಾನು ಯೋಗ್ಯನೇ ಅಲ್ಲ ಅಂತ ಒಂದು ನೆಟ್ಟುಸಿರು ಬಿಡ್ತವೆ. ದಯವಿಟ್ಟು ಎದ್ದೋಗ್ಬಿಡಿ, ಹೊರಟೋಗಿ, ನಾನು ಏನು ಹೇಳೋಕ್ಕೆ ಬರಬೇಡಿ. ನಾವಿದ್ದಷ್ಟು ಕ್ಷಣನ ನಾನು ಎಂದೂ ಮರೆಯಲ್ಲ, ಆ ಕ್ಷಣದಿಂದ ನಾನು ಹೊರಗೆ ಬರಲ್ಲ. ನೀವು ನನ್ನ ಬೇಕು, ಆದರೆ ನಾನು ನಿಮಗೆ ಬೇಡ, ದಯಮಾಡಿ ಹೊರಟೋಗಿ ಅಂತ ಹೇಳ್ತಾರೆ. ಸುಧಾಕರ ಇಲ್ಲ, ನಿಮ್ಮನ್ನ ಬಿಟ್ಟೋಗಲ್ಲ ಅಂತಾನೆ. ಸುಮ್ಮ ನಾನೇನು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೊಳ್ಳೋಕ್ಕೆ ಜೀವನೇ ಇಲ್ವಲ್ಲ. ಈಗ ಜೀವ ತುಂಬಿರೋರು ನೀವು, ಹೊರಡಿ, ಪ್ಲೀಸ್ ಹೊರಡಿ ಅಂತ ಕೇಳ್ಕೊತಾನೆ ಇರ್ತಾರೆ. ಸುಧಾಕರ ಇವಳಿಗೆ ಸ್ವಲ್ಪ ಏಕಾಂತ ಸಿಗಲಿ ಅಂತ ಎದ್ದು ಹೊರಡುವಾಗ ಅವಳ ತಲೆಯನ್ನು ಸೌರಿ ಹೊರಡ್ತಾನೆ. ಆಗ ಸುಮ ಮನೆ ಬಾಗಿಲ ಹತ್ರ ಬಂದು ಸುಧಾಕರ್ ಅಂತ ಕೂಗಿ, ನೀನೇ ನನ್ನ ಕಾಣೆಯಾದ ಪ್ರೇಮಿ ಅಂತ ಅವನ ಹತ್ರ ಕೈ ತೋರಿಸ್ತಾನೆ. ಅವನು ಸಣ್ಣದಾಗಿ ನಗ್ತಾ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾನೆ. ಸುಧಾಕರ ಬೈಕ್ನಲ್ಲಿ ಮನೆಗೆ ಹೋಗ್ತಾ ಸುಮಾರು ಎಷ್ಟೊಂದು ನೋಯಿಸ್ಬಿಟ್ಟಿದ್ದಾರೆ. ಎಂಥ ಕ್ರೂರಿಗಳು ಅವರು, ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ನಾನು ಇವಳನ್ನ ಕಾಪಾಡಲೇಬೇಕು. ಎಷ್ಟು ಚಂದದ ಹುಡುಗಿ, ಬಿಕ್ಕಿ ಬಿಕ್ಕಿ ನನ್ನ ಗಟ್ಟಿಯಾಗಿ ಅಪ್ಪಿ ಅತ್ತೆ ಬಿಟ್ಟಲ್ಲ. ಈಗ ಅವಳ ಮನಸ್ಸಿಗೆ ಸಾಕಷ್ಟು ಹಗುರಾಗಿರುತ್ತೆ. ನನಗೂ ಸಮಾಧಾನ ಆಯಿತು, ಮೊದಲು ಅವಳ ಮದುವೆ ಮಾಡ್ಕೋಬೇಕು, ಆಗ್ಯಾರು ಅವಳ ತಂಟೆಗೆ ಬರಲ್ಲ, ಎಲ್ಲದರಿಂದಲೂ ಅವಳನ್ನ ಹೊರ ತಂದೇ ತರ್ತೀನಿ ಅನ್ನೋ ಛಲದಿಂದ ಮನೆಗೋಗಿ ಸೇರ್ತಾನೆ. ಅವಳ ನೆನಪಲ್ಲೇ ಬಾರದ ನಿದ್ದೆಯಲ್ಲಿ ಮಲಗ್ತಾನೆ. ಇತ್ತ ಸುಮ ಬಾಗಿಲು ಹಾಕ್ಕೊಂಡು ಮನೆಯೊಳಗೆ ಬಂದು ಸುಧಾಕರ ಕೂತಿರೋ ಜಾಗದಲ್ಲೇ ತಾನೂ ಕೂರ್ತಾನೆ. ನನ್ನ ನೀನು ಎಷ್ಟು ಪವಿತ್ರವಾಗಿ ನೋಡಿದೆ ಸುಧಾಕರ, ನಿನ್ನ ಪವಿತ್ರವಾದ ಪ್ರೀತಿಯನ್ನು ನಾನು ಉಳಿಸ್ಕೊಳ್ಳೇಬೇಕು ಸುಧಾಕರ. ಯಾಕಿಷ್ಟೊಂದು ನನ್ನ ಪ್ರೀತಿಸ್ಬಿಟ್ಟೆ ಸುಧಾಕರ? ನನ್ನ ಪವಿತ್ರಗೊಳಿಸ್ಬಿಟ್ಟೆ ನೀನು. ನಾನು ಈ ಪವಿತ್ರವಾದ ಗಣಿಗೆಯಿಂದ ಹೊರಗೆ ಬಂದರೆ ಮತ್ತೆ ನನ್ನ ಕೆಡಿಸ್ತಾರೆ, ಮತ್ತೆ ಮತ್ತೆ ನನ್ನ ಕೊಲ್ತಾರೆ. ಅದರ ಬದಲು ನಿನ್ನ ನೆನಪಲ್ಲಿ ನಾನು ಸಾಯೋದು ಎಷ್ಟೋ ಉತ್ತಮ ಅಲ್ವ ಸುಧಾಕರ? ಈ ಬದುಕಿಗೊಂದು ಅರ್ಥ ಕೊಟ್ಟವನು ನೀನು, ಈ ಸಾವಿಗೂ ಒಂದು ಅರ್ಥ ಕೊಟ್ಟವನು ನೀನು. ಮನಸ್ಸೆಲ್ಲ ಎಷ್ಟೋ ಹಗುರ ಆಯಿತು. ಕಾಣೆಯಾದ ಪ್ರೇಮಿ ನನ್ನ ಸುಧಾಕರ, ನಿನ್ನನ್ನು ಪ್ರೀತಿಸಿದ್ದಕ್ಕೆ ನಾನು ನಿನಗೆ ಕ್ಷಮೆ ಕೇಳ್ತಿದ್ದೀನಿ. ಕ್ಷಮಿಸು ಸುಧಾಕರ, ನನ್ನ ಮರೆತುಬಿಡು ಸುಧಾಕರ. ನನ್ನ ನೀನು ಚೆನ್ನಾಗಿರಬೇಕು, ಚೆನ್ನಾಗಿರ್ತೀಯ, ನಾನು ಬದುಕ್ಬಿಟ್ಟೆ ಅಂತ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಸುಧಾಕರನಿಗೆ ಬೆಳಗಿನ ಜಾವದಲ್ಲಿ ಸ್ನೇಹಿತರು ಮತ್ತು ಅವಳ ಆಫೀಸ್ನ ಹುಡುಗರೆಲ್ಲ ಕಾಲ್ ಮಾಡ್ತಿರ್ತಾರೆ. ಬೆಚ್ಚಿಬಿದ್ದು ಎದ್ದು ಕಾಲ್ ತೆಗೆದಾಗ ಆಫೀಸ್ನ ಒಬ್ಬ ಹುಡುಗ, ಸರ್ ಅದೇ ನಿನ್ನೆ ಆ ನಟಿ ಸುಮನ ಭೇಟಿ ಮಾಡಿದ್ಬಲ್ಲ, ಆಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಸರ್, ಬಾಡಿಂದ ಗೌರ್ಮೆಂಟ್ ಆಸ್ಪತ್ರೆಗೆ ತೊಗೊಂಡೋಗಿದ್ದಾರಂತೆ ಅಂತ ಹೇಳ್ತಿದ್ದಾಗೆ ಸುಧಾಕರನ ಎದೆ ಬಡಿತ ನಿಂತಂಗಾಗುತ್ತೆ. ದಿಕ್ಕೇ ತೋಚಲ್ಲ, ತಕ್ಷಣ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೊರಡ್ತಾನೆ. ಆಗಲೇ ಸುಮಾ ಬಾಡಿನ ಪೋಸ್ಟ್ಮಾರ್ಟಮ್ ರೂಮ್ಗೆ ಕಳಿಸ್ಬಿಟ್ಟಿರ್ತಾರೆ. ಈತನ್ನ ಇನ್ಸ್ಪೆಕ್ಟರ್ ಕಂಡು, ನಿನ್ನೆ ನಿಮಗೂ ಅವ್ರಿಗೂ ಏನೋ ಗಲಾಟೆಯಂತೆ, ನೀವು ಮನೆಗೂ ಹೋಗಿದ್ದರಂತೆ, ಮರ್ಡರ್ ಮಾಡಿಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಸುಧಾಕರ ಬೀವ್ತಿರ್ತಾನೆ, ಕಣ್ಣಲ್ಲಿ ನೀರು ತುಂಬಿರುತ್ತೆ, ಅಂಥದ್ದೆಲ್ಲ ಏನಿಲ್ಲ ಸರ್ ಅಂತ ಸಾಧಾರಣವಾಗಿ ಹೇಳ್ತಾನೆ. ಇನ್ಸ್ಪೆಕ್ಟರು, ನೀವೆಂತವ್ರು ಅಂತ ಗೊತ್ತು ನಮಗೆ, ಕಾಲ್ ಮಾಡಿದಾಗ ಸ್ಟೇಷನ್ಗೆ ಬಂದು ಅಲ್ಲಿ ಏನೇನಾಯಿತು ಅಂತ ಹೇಳಿಕೆ ಕೊಡಬೇಕಾಗತ್ತೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಸುಧಾಕರ ಮೌನಿಯಾಗಿ ನಿಂತಿರ್ತಾನೆ. ಇನ್ಸ್ಪೆಕ್ಟರು, ನೀವು ಹೊರಡಿ, ಯಾಕಿನ್ನೂ ಇಲ್ಲೇ ಇದ್ದೀರಾ, ಅಳ್ತಾ ಇದ್ದೀರೇನ್ರಿ, ರೀ ಇವಳಿಗೋಸ್ಕರ ಅಳ್ತಾ ಇದ್ದೀರಾ, ನಿಮಗೂ ಅವಳಿಗೂ ಏನಾದರೂ ಸಂಬಂಧ ಇತ್ತಾ, ನೀವಂಥವ್ರಲ್ವಲ್ಲ, ನಿಮ್ಗೆ ಯಾಕ್ರಿ ಬೇಕು ಇವೆಲ್ಲ, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಚಿಕ್ಕ ವಯಸ್ಸಲ್ಲೇ ಸಂಪಾದನೆ ಮಾಡ್ಕೊಂಡಿದ್ದೀರಾ, ಇವಳಿಂದ ನಿಮ್ಮ ಹೆಸರಿಗೆ ಮಸಿ ಬಿಡ್ಕೋಬೇಡಿ, ಹೋಗ್ರಿ ಸುಮ್ಮನೆ ಅಂತ ಸುಧಾಕರನ್ನ ಕಳಿಸೇ ಬಿಡ್ತಾರೆ. ಸುಧಾಕರ ಕಣ್ಣೋರ್ಸ್ಕೊತಾ, ಸುಮಾರ್ ಯಾಕೆ ಹಿಂಗೆ ಮಾಡ್ಕೊಂಡ್ಬಿಟ್ಟೆ, ಏನು ಹೇಳಿ ಸುಮಾರ್, ನೋವಿನಲ್ಲೇ ಹೊರಟೋದ್ಯಲ್ಲ ಸುಮಾರ್, ಪ್ರೀತಿ ತೋರ ನೆನಪಲ್ಲಿ ಇರೋದು ಎಷ್ಟು ಚಂದ ಅಂತಿದ್ಯಲ್ಲ ಸುಮಾರ್, ಈಗ ನಿನ್ನ ನೆನಪಲ್ಲಿ ನಾನು ಹೇಗಿರಲಿ ಸುಮಾರ್, ನಿಜವಾಗ್ಲೂ ಕಾಣೆಯಾದ ಪ್ರೇಯಸಿ ಆಗೋದ್ಯಲ್ಲ ಸುಮಾರ್,
ಅಂತ ಘೋರವಾಗಿ ಹತ್ತುಬಿಡ್ತಾನೆ. ಸುಮಾ ಹಾಗೂ ಸುಧಾಕರನ ಪ್ರೀತಿ ಯಾರಿಗೂ ಗೊತ್ತೇ ಆಗೋದಿಲ್ಲ. ಸುಧಾಕರನ ಭೇಟಿ ಮಾಡಿದ ದಿನವೇ ಸುಮಾಳ ಕೊನೆ ದಿನ ಆಗಿತ್ತು. ಸುಧಾಕರನಿಗೂ ಅದೇ ಮೊದಲು ಹಾಗೂ ಅದೇ ಕೊನೆಯ ಭೇಟಿಯಾಗಿತ್ತು. ಸುಮಾಳ ಸಾವು ಸುಧಾಕರನಿಗೆ ಅರಗಿಸ್ಕೊಳಕ್ಕಾಗದೆ ಅರೆ ಹುಚ್ಚನಂತೆ ಅವಳ ನೆನಪನ್ನೇ ಓಡಿದ್ಬಿಡ್ತಾನೆ.